ನಮಸ್ಕಾರ. ಕಾಲೇಜ್ ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಸ್ಮಿತಾ. ಎಸ್ ವೀಕ್ಷಕರೇ, ಮೊದಲನೆಯದಾಗಿ 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಮತ್ತು ನಮ್ಮ ವಾಹಿನಿ ಕಡೆಯಿಂದ. ವಾಹಿನಿ ಅಂತಂದ್ರೆ ಏನು, ಯಾರು ಅಂತ ಏನೋ ಯೋಚನೆ ಮಾಡ್ತಿರ್ತೀರಾ. ಹಾಗಿದ್ರೆ ನಮ್ಮ ಅಮೋಘ ಮತ್ತು ರಾಕ್ ಲೈನ್ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ. ಎಸ್ ವೀಕ್ಷಕರೇ, ಇವತ್ತಿನ ದಿನ ನಮ್ಮ ನಾಡಿನ ಒಂದು ಅಮೃತದ ಮಹೋತ್ಸವ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಮೃತ ದಿನೋತ್ಸವ ಮಹೋತ್ಸವ ಏನು ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಮಾತ್ರ ಆಗಬೇಡಿ. ಇವತ್ತು ನಾವು ಇರೋದು ಎಲ್ಲಿ, ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿರ್ತಾರೆ ಅಂತ ಯೋಚನೆ ಮಾಡ್ತಿರ್ತೀರಾ. ಹಾಗಿದ್ರೆ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ನಾವು ಇವತ್ತು ಇರೋದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ಗೆ ಇವತ್ತು ನಾವು ಬಂದಿದ್ದೀವಿ. ಇವತ್ತು ನಮ್ಮ ನಾಡಿನ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ನಮ್ಮೊಂದಿಗೆ ನಮ್ಮ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಏನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ, ಏನೆಲ್ಲ ತಿಳಿದುಕೊಂಡಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಅವರಲ್ಲಿದ್ದಾವೆ, ಏನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತು ನಾನು ಅವ್ರಿಗೆ ಮಾತಾಡ್ತೀನಿ. ಮೊದಲನೇದಾಗಿ ಈಗ ನಮ್ಮ ಸ್ಟೂಡೆಂಟ್ಸ್ ಕಡೆಗೆ ಪರಿಚಯ ಮಾಡಿಸ್ತಾ ಹೋಗ್ತಾ ಇರ್ತೀನಿ ಒಬ್ಬರೊಬ್ಬರನ್ನ. ಎಸ್, ಮೊದಲನೇದಾಗಿ ಎಸ್ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಸೊ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನೆಲ್ಲ ಹೇಳ್ತಾರೆ, ಏನೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಮಾತಾಡ್ಸೋಣ. ಮೊದಲನೆಯದಾಗಿ ಸರ್, ನಿಮ್ಮ ಹೆಸರು? ಡಾಕ್ಟರ್ ಜಿ ಎಸ್ ಶೇಷಾದ್ರಿ ಅಂತ, ವಿದ್ಯುತ್ ಮತ್ತು ವಿದ್ಯುನ್ಮಾನ ವಿಭಾಗದಲ್ಲಿ ಪ್ರಾಚಾರ್ಯನಾಗಿ ಕೆಲಸ ಮಾಡುತ್ತಿದ್ದೇನೆ. ಹೌದು ಸರ್. ಸ್ವಾತಂತ್ರ್ಯ ದಿನಾಚರಣೆಯ ಮೊದಲನೇದಾಗಿ ಎಲ್ಲ ನಾಗರಿಕರಿಗೂ ನಾನು ಶುಭಾಶಯಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ನಮ್ಮ ಕೊರೋನಾಯಿಂದಾಗಿ ನಮ್ಮ ದೇಶದ ಪ್ರಗತಿ ಬಹಳ ಕುಂಠಿತವಾಗಿದೆ. ನಾವು ದೇವರಲ್ಲಿ ಕೇಳಿಕೊಳ್ಳೋದು, ಈ ಸರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮೊಟ್ಟಿಗೆ ಇನ್ನೊಬ್ಬರು ಜಾಯಿನ್ ಆಗಿದ್ದಾರೆ, ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಡಾಕ್ಟರ್ ಬಿ ರಾಜೇಶ್ ಕಾಮತ್ ಅಂತ. ನಾನು ವಿದ್ಯುತ್ ಹಾಗೂ ವಿದ್ಯುನ್ಮಾನ ವಿಭಾಗದಲ್ಲಿ 40 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಈಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂದಾಗ ನಾವು ಫ್ಲಾಗ್ ಹೋಸ್ಟ್ ಎಲ್ಲ ಮಾಡ್ತೀವಿ. ಸೊ ಅದಕ್ಕೆ ಎಷ್ಟು ಬಣ್ಣಗಳದ್ದು ಇದೆ ನಮ್ಮ ಫ್ಲಾಗ್ ಹೋಸ್ಟ್ ಮಾಡಕ್ಕೆ? ನಮ್ಮ ಧ್ವಜದಲ್ಲಿ 3 ಬಣ್ಣ ಇದೆ. ಹೌದು, ಕೇಸರಿ, ಬಿಳಿ, ಹಸಿರು. ಓಕೆ. ಕೇಸರಿ ಅಂದ್ರೆ ಹಿಂದುತ್ವ, ಖಂಡಿತ. ಬಿಳಿ ಅಂದ್ರೆ ಶ್ವೇತವರ್ಣ. ಸೂಪರ್. ಆಮೇಲೆ ಇದು ಜಾತ್ಯಾತೀತ, ಗ್ರೀನ್ ಅಂದ್ರೆ ಹಸಿರು ಬಣ್ಣ ಅಂದ್ರೆ. ಸೂಪರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಶಿಕ್ಷಕರು ತಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಪಾಠ ಮಾಡೋದ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೊಬ್ರು ಶಿಕ್ಷಕರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಹಾಯ್. ಹಾಯ್ ಸರ್, ತಮ್ಮ ಹೆಸರು? ನಟರಾಜ್ ಅಂತ. ಓಕೆ ಸರ್, ಇವತ್ತು ಏನ್ ಅನಿಸ್ತಾ ಇದೆ, ಹೇಗೆ? 75ನೇ ಸ್ವಾತಂತ್ರ್ಯ ದಿನಾಚರಣೆ ತುಂಬಾ ಖುಷಿ ಕೊಡ್ತಾ ಇದೆ. ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಪ್ರಗತಿ ಪಥ ಕುಂಠಿತವಾಗಿದೆ. ಅದು ಬಿಟ್ಟರೆ ಆದಷ್ಟು ತುಂಬಾ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಹಳಷ್ಟು ಖುಷಿ ಆಗ್ತಾ ಇದೆ 75ನೇ ಸ್ವಾತಂತ್ರ್ಯ ದಿನಾಚರಣೆ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಶುಭಾಶಯ. ಸರ್, ನಮ್ಮ ಕಡೆಯಿಂದ ಕೂಡ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, 3 ಜನ ಶಿಕ್ಷಕರು ಇವತ್ತು ನಮ್ಮೊಂದಿಗೆ ಮಾತನಾಡಿದ್ರು. ಸೊ ಆದ್ರೂ ಕೂಡ ಇಷ್ಟೆಲ್ಲ ಶಿಕ್ಷಕರು ಇದ್ದಾರೆ ಅಂತಂದ್ರೆ ಇಲ್ಲಿ ಲೇಡಿ ಶಿಕ್ಷಕರನ್ನ ಯಾಕೆ ಮಾತಾಡ್ಸಿಲ್ಲ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ. ಸೊ ಇಲ್ಲೊಬ್ರು ಇದ್ದಾರೆ. ಸೊ ಹಾಯ್ ಮೇಡಮ್, ಹೌ ಆರ್ ಯು? ಹಾಯ್, ನನ್ನ ಹೆಸರು ಅರ್ಪಿತಾ ಅಂತ. ಶುಭಾಶಯಗಳು ಮೇಡಮ್. ಯಾವ ಶುಭಾಶಯಗಳು ಅಂತ ಕೇಳಬೇಡಿ, ಯಾಕಂದ್ರೆ ಈಗ ಸಾಕಷ್ಟು ಸಲ ಹೇಳಿದ್ದೀನಿ, ವೀಕ್ಷಕರು ಕೇಳ್ತಾ ಇರ್ತಾರೆ. ಸೊ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೂ ಕೂಡ. ಸೊ ಹೇಗೆ ಅನ್ನಿಸ್ತಾ ಇದೆ ಇವತ್ತು? ತುಂಬ ಚೆನ್ನಾಗಿದೆ. 75ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮೊದಲನೇ ಆಗಿ ಎಲ್ಲರಿಗೂ ಅಂತ ಹೇಳ್ತಾ, ಎಲ್ಲರೂ ಹ್ಯಾಪಿಯಾಗಿರಿ, ಚೆನ್ನಾಗಿರಿ. ಒಟ್ನಲ್ಲಿ ಒಂದು ಬೆಸ್ಟ್ ವಿಶಸ್ ಕೊಡ್ತಾ ಇದ್ದಾರೆ. ಸೂಪರ್ ಫ್ಯಾಂಟಾಸ್ಟಿಕ್ ಆನ್ಸರ್. ಎಸ್, ನಮ್ಮೊಂದಿಗೆ ಇನ್ನೊಬ್ರು ಇಲ್ಲಿ ಜಾಯಿನ್ ಆಗಿದ್ದಾರೆ ಶಿಕ್ಷಕರು. ತಮ್ಮ ಹೆಸರು? ಪೂರ್ಣಿಮಾ. ಪೂರ್ಣಿಮಾ, ಎಸ್ ಮೇಡಮ್, ಏನ್ ಮಾಡ್ಕೊಂಡಿರೋದು ತಾವು? ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಸೊ ಇವತ್ತು ಹೇಗೆ ಅನಿಸ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆ? ಸ್ವಾತಂತ್ರ್ಯ ದಿನಾಚರಣೆ ಖುಷಿ ಕೊಡ್ತಿದೆ, ಖುಷಿ ಕೊಡ್ತಾ ಇದೆ. ಆದ್ರೂ ನಿಮ್ಗೆ ಒಂದು ಪ್ರಶ್ನೆ ನನ್ನ ಕಡೆಯಿಂದ. ಈಗ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ, ಓಕೆನಾ? ಒಂದ್ ನಿಮಿಷ ಕ್ಯಾಮ್ರಾ ಮುಂದೆನು ತೋರಿಸ್ತೀನಿ ಈ ಫೋಟೋ. ಈಗ ಇದು ಯಾರಿದ್ದಾರೆ ಅಂತ ಈಗ ನೀವು ಹೇಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಕೇಳ್ತಾ ಇದ್ದೀನಿ, ಎಸ್ ಮೇಡಮ್, ಇವ್ರು ಯಾರು? ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೂಪರ್ ಫ್ಯಾಂಟಾಸ್ಟಿಕ್ ಆನ್ಸರ್ ಕೊಟ್ರು. ಸೂಪರ್. ಆದ್ರೂ ಕೂಡ ಶಿಕ್ಷಕರು ಅಂತ ಅಂದ್ರೆ ನೋಡಿ ಹೇಗೆಲ್ಲ ಆನ್ಸರ್ ಕೊಡ್ತಾ ಇರ್ತಾರೆ, ಎಲ್ಲಾನು ತಿಳ್ಕೊಂಡಿರ್ತಾರೆ, ಸಾಕಷ್ಟು ವಿಷಯಗಳು ತಿಳ್ಕೊಂಡಿರ್ತಾರೆ. ಅದರಲ್ಲೂ ನಮ್ಮ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶಿಕ್ಷಕರು ಅಂತ ಅಂದ್ರೆ ಏನು ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಆದ್ರೂ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಆನ್ಸರ್ ಕೊಟ್ರು. ಇನ್ನು ಸಾಕಷ್ಟು ವಿಷಯಗಳು ಕೇಳೋದು ಇದಾವೆ, ಇನ್ನ ಸ್ಟೂಡೆಂಟ್ಸ್ ಕೂಡ ಬರ್ತಾ ಇರ್ತಾರೆ. ಸೊ ಮಾತಾಡ್ಸೋಣ ಅವ್ರನ್ನ ಕೂಡ. ಎಸ್ ವೀಕ್ಷಕರ, ಇವತ್ತು ನಮ್ಮೊಂದಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೊದಲನೇದಾಗಿ ಸರ್, ಹಲೋ.
ಸೊ ಹೇಗಿದ್ದೀರಾ? ಸೊ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮಗೆ ಒಂದು ಪ್ರಶ್ನೆ, ಇಲ್ಲಿ ಒಂದು ನಮ್ಮ ಕ್ಯಾಮ್ರಾ ಹತ್ರ ತೋರಿಸ್ತೀನಿ, ಈ ಒಂದು ಫೋಟೋನ ಅವ್ರಿಗೆ ತೋರಿಸ್ತೀನಿ. ಸೊ ಯಾರಂತ ಹೇಳ್ತಾರೆ ಖಂಡಿತವಾಗ್ಲೂ ನೋಡೋಣ. ಎಸ್ ಸರ್, ಇವ್ರು ಯಾರು? ಜವಾಹರ್ಲಾಲ್ ನೆಹರು. ಯೇಸ್, ಸೂಪರ್, ಫ್ಯಾಂಟಾಸ್ಟಿಕ್ ಆನ್ಸರ್ ಕೊಟ್ಟರು. ಫ್ಯಾಂಟಾಸ್ಟಿಕ್, ಆದರೂ ಕೂಡ ತಿಳ್ಕೊಂಡವರೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಪರ್ಫೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಎಸ್, ಇನ್ನೊಬ್ರು ಇದ್ದಾರೆ ಅವ್ರ ಜೊತೆಗೆ, ಸ್ನೇಹಿತರು ಮಾತಾಡ್ಸೋಣ. ಸರ್, ಹಲೋ. ಹಲೋ, ಹೇಗಿದ್ದೀರಾ? ಚೆನ್ನಾಗಿ, ನೀವು? ನಾವು ಸೂಪರ್ ಆಗಿದ್ದೀವಿ. ಎಸ್, ಇಂಡಿಪೆಂಡೆನ್ಸ್ ಡೇ ಇವತ್ತು ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ನಿಮಗೆ ಒಂದು ಪ್ರಶ್ನೆ, ಇವತ್ತು ಈಗ ಫ್ಲಾಗ್ ಅಂದರೆ ಅಶೋಕ ಚಕ್ರ ಅದರಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಅಶೋಕ ಚಕ್ರಲ್ಲಿ ಎಷ್ಟು ಗೆರೆಗಳಿರ್ತವೆ? 24 ಇರ್ತವೆ. ಶೋರಾ? ಶೋರ್ ಶೋರ್ ಅಲ್ಲೇಳಿ ಶೋರ್ ಅಂತ. ಶೋರ್. ಇನ್ನು ಜೋರಾಗಿ? ಶೋರ್. ಜೋರಾಗಿ? ಶೋರ್. ಓ ಸೂಪರ್, ಫ್ಯಾಂಟಾಸ್ಟಿಕ್ ಆಗಿ ಆನ್ಸರ್ ಮಾಡಿದ್ರು. ಎಸ್, ನಮ್ಮ ನೆಕ್ಸ್ಟ್ ಇನ್ನೂ ಇದ್ದಾರೆ, ಮಾತಾಡ್ಸೋಣ. ಎಸ್ ವೀಕ್ಷಕರ, ಇವತ್ತು ನಮ್ಮೊಂದಿಗೆ ಇನ್ನೂ ಒಂದು ಇಬ್ಬರು ಸ್ಟೂಡೆಂಟ್ಸ್ ಇಲ್ಲಿ ಇದ್ದಾರೆ, ಅವರಿಗೂ ಕೂಡ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಚಂದನ್. ಚಂದನ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ. ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಸ್ ಚಂದನ್, ಇವತ್ತು ನಿಮಗೆ ಒಂದು ಪ್ರಶ್ನೆ. ಈಗ ಮೊದಲನೆಯದಾಗಿ ನಮ್ಮ ದೇಶದ ಪ್ರಧಾನಿ ಮಂತ್ರಿ ಯಾರಿದ್ರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು, ಸೂಪರ್, ಫ್ಯಾಂಟಾಸ್ಟಿಕ್ ಆನ್ಸರ್. ಇನ್ನೊಬ್ರು ಕೂಡ ಇದ್ದಾರೆ ಇಲ್ಲಿ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ಹೌ ಆರ್ ಯು? ಐ ಆಮ್ ಫೈನ್. ಆರ್ ಯು ಫೈನ್? ಜೋರಾಗಿ ಸ್ಮೈಲ್ ಕೊಡಿ. ಯಾ, ಐ ಆಮ್ ಫೈನ್. ಎಸ್, ನಿಮಗೆ ಇವತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಇವತ್ತಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಷ್ಟು ವರ್ಷ ಆಯಿತು? ಇವತ್ತಿಗೆ ನಮಗೆ ಸ್ವಾತಂತ್ರ್ಯ 75 ಇಯರ್ಸ್ ಆಗಿದೆ. 75 ಇಯರ್ಸ್ ಆಯಿತು, ಸೂಪರ್. ಇವರು ಕೂಡ ಫ್ಯಾಂಟಾಸ್ಟಿಕ್ ಆನ್ಸರ್ ಕೊಟ್ಟರು. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಲ್ಲ ನಮ್ಮ ಇಬ್ಬರು ಸ್ಟೂಡೆಂಟ್ಸ್ ಕೂಡ ಪರ್ಫೆಕ್ಟಾಗಿ ಆನ್ಸರ್ ಕೊಟ್ಟವರೆ. ಹಾಗಿದ್ರೆ ಇನ್ನೂ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಬನ್ನಿ. ಎಸ್ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಶ್ರೀ ಸಿದ್ಧಾರ್ಥ ಮೀಡಿಯಾ ಸ್ಟಡೀಸ್ ಸ್ಟೂಡೆಂಟ್ಸ್, ಇವತ್ತು ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ, ಹಾಯ್. ಹಾಯ್, ನಿಮ್ಮ ಹೆಸರು? ಸುಮಾ. ಸುಮಾ, ಎಸ್ ಸುಮಾ, ಇವತ್ತು ಇಂಡಿಪೆಂಡೆನ್ಸ್ ಡೇ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ, ತುಂಬ ರಿಚ್ ಆಗಿ ಎಲ್ಲ ಸೆಲೆಬ್ರೇಟ್ ಬಟ್ ಕೊರೋನಾ ಮಧ್ಯೆನೂ ಒಂದು ಮುಂಜಾಗ್ರತೆ ಕ್ರಮಗಳನ್ನೆಲ್ಲ ತಗೊಂಡು ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಇವತ್ತು ನಿಮಗೆ ಒಂದು ಪ್ರಶ್ನೆ, ನಾವು ಯಾರನ್ನ ಕ್ರಾಂತಿವೀರ ಅಂತ ಕರಿತೀವಿ? ಸಂಗೊಳ್ಳಿ ರಾಯಣ್ಣ ಅವ್ರನ್ನ. ಸೂಪರ್, ಫ್ಯಾಂಟಾಸ್ಟಿಕ್ ಆನ್ಸರ್ ಕೊಟ್ಟರು, ನೋಡಿದ್ರಲ್ಲ ವೀಕ್ಷಕರ. ಈಗ ಇವರೊಟ್ಟಿಗೆ ಇನ್ನೊಬ್ರು ಜಾಯಿನ್ ಆಗಿದ್ದಾರೆ, ಮಾತಾಡ್ಸೋಣ ಇವ್ರನ್ನು ಕೂಡ. ಹಲೋ, ಹಾಯ್. ತಮ್ಮ ಹೆಸರು? ಕೋಮಲ. ಕೋಮಲ, ಜೋರಾಗಿ ಸ್ಮೈಲ್ ಕೊಡಬೇಕು ಕೋಮಲ. ಇವತ್ತು ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ಒಳ್ಳೆ ಫೀಲ್ ಕೊಡ್ತಿದೆ. ಲಾಕ್ಡೌನ್ ಟೈಮಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ತಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಒಂಥರ. ಸೂಪರ್. ಇವತ್ತು ನಿಮಗೆ ಒಂದು ಪ್ರಶ್ನೆ ಅಂತಂದರೆ, ಈಗ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿರ್ತವೆ? 24. ಸೂಪರ್, ಅಬ್ಬಾ, ಆದರೂ ಫ್ಯಾಂಟಾಸ್ಟಿಕ್ ಆನ್ಸರ್ ಆಗಿ ಕೊಡ್ತಾ ಇದ್ದಾರೆ. ಇನ್ನೂ ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನು ಕೂಡ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇನ್ನೂ ಒಂದು ಇಬ್ಬರು ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಹಲೋ, ಹಾಯ್. ಹಾಯ್, ಏನು ಓದ್ತಾ ಇರೋದು? ತಮ್ಮ ಹೆಸರು? ಪಲ್ಲವಿ ಅಂತ. ಪಲ್ಲವಿ, ಏನು ಓದ್ತಾ ಇರೋದು? ಎಲೆಕ್ಟ್ರಾನಿಕ್ ಮೀಡಿಯಾ. ಎಲೆಕ್ಟ್ರಾನಿಕ್ ಮೀಡಿಯಾ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಎಸ್, ಈಗ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಫ್ರೀಡಮ್ ಫೈಟರ್ಸ್, ಸೊ ಯಾರಾದರೂ ಇಬ್ಬರು ಹೆಸರು ಹೇಳಬೇಕು ನೀವು? ಮಹಾತ್ಮ ಗಾಂಧೀಜಿ, ನೆಹರು. ಸೂಪರ್, ಅಲ್ಟಿಮೇಟ್ ಆನ್ಸರ್ ಮಾಡಿದ್ರು. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಜಾಯಿನ್ ಆಗಿದ್ದಾರೆ, ಮಾತಾಡ್ಸೋಣ. ತಮ್ಮ ಹೆಸರು? ನನ್ನ ಹೆಸರು ಶೈಲಶ್ರೀ ಅಂತ. ತಮ್ಮ ಹೆಸರು ಶೈಲಶ್ರೀ, ಹೇಗಿದ್ದೀರಾ? ಸೂಪರ್, ನೀವು? ಸೂಪರ್, ಹ್ಯಾಪಿ ಇಂಡಿಪೆಂಡೆನ್ಸ್. ಥ್ಯಾಂಕ್ ಯು. ಸೇಮ್ ಟು ಯು. ಓಕೆ, ಸೂಪರ್. ನೋಡಿದ್ರಲ್ಲ ಇವತ್ತು ಇವತ್ತಿನ ದಿನದಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರು, ಎಲ್ಲ ನಮ್ಮ ಜೊತೆಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹೇಗೆಲ್ಲ ಆನ್ಸರ್ ಮಾಡಿದ್ರು, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಎಲ್ಲರೂ ಕೂಡ ಆನ್ಸರ್ ಮಾಡಿದ್ರು. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಯು ಆಲ್. ಜೋರಾಗಿ ಇಂಡಿಪೆಂಡೆನ್ಸ್ ಡೇ. ಸೂಪರ್. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.